ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿಗಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಡೆದಾಡಿಕೊಂಡು ಕಾಯಿನ್ಸ್ಗಳು ಅರೇಂಜ್ ಮಾಡಿ ನೀವು ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡುವಂಥ ಒಂದು ಅಪ್ಲಿಕೇಶನ್ನ ತೊಗೊಂಬಂದಿನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟಾದರೂ ಒಂದು ಲೈಕ್ನ ಮಾಡಿ. ನೀವು ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತಿನ ವಿಡಿಯೋನ ಶೋ ಮಾಡೋಣ. ಸೊ ಮೊದಲಾಗಿ ಈ ಅಪ್ಲಿಕೇಶನ್ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ನ ಕ್ಲಿಕ್ ಮಾಡೋ ಮುಖಾಂತರ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾರೋ, ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಮೊದಲೇದಾಗಿ ಯೂಸ್ ಮಾಡ್ತಾಯಿದ್ದೀರಿ, ಇಲ್ಲಿ ಸೈನ್ ಅಪ್ ನಾವು ಅಂತಿದ್ದೀರ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಫ್ರೆಂಡ್ಸ್. ಸೈನ್ ಅಪ್ ನಾವು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ನೇಮ್ ಹಾಗೆ ಮೊಬೈಲ್ ನಂಬರ್ ಹಾಗೆ ಪಾಸ್ವರ್ಡ್ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ರೆಫರಲ್ ಕೋಡ್ ಅಂತ ಕೇಳುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ರೆಫರಲ್ ಕೋಡ್ನ ಕೊಡ್ತೀನಿ. ಸೊ ಆ ರೆಫರಲ್ ಕೋಡ್ನ ಎಂಟರ್ ಮಾಡಿ ಫ್ರೆಂಡ್ಸ್. ಎಂಟರ್ ಮಾಡಿದ ತಕ್ಷಣ ನಿಮಗೆ ಫೇಲ್ ಫೀಮೇಲ್ ಆ ಮೇಲ್ ಅಂತ ಕೇಳುತ್ತೆ. ಸೊ ಅದನ್ನು ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಯುವರ್ ಯೂಸರ್ ನೇಮ್ ಅಂತಿದೆ. ಸೊ ಅಲ್ಲಿ ನಿಮ್ಮ ಈ ಯೂಸರ್ ನೇಮನ್ನು ಎಂಟರ್ ಮಾಡಿ, ಎಂಟರ್ ಯುವರ್ ಯೂಸರ್ ನೇಮ್ ಅಂತಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಯಾರೋ ಮಾರ್ಕ್ ಇದೆಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ಯುವರ್ ಹೈಟ್ ಅಂತ ಕೇಳುತ್ತೆ. ಸೊ ಇದು ಆವಾಗಲೇ ಎಂಟರ್ ಆಗಿರುತ್ತೆ. ಸೊ ನೀವು ಚೇಂಜ್ ಅನ್ನೋದು ಮಾಡ್ಕೊಳ್ಳಿ. ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನೀವು ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಹಾಕ್ತೀರ ಫ್ರೆಂಡ್ಸ್. ನಾನು ಈ ಅಪ್ಲಿಕೇಶನ್ ಆಗಲಿ ಸೈನ್ ಅಪ್ ಅನ್ನೋದಾಗಿದ್ದೀನಿ. ಸೊ ಲಾಗಿನ್ ಆಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಲಾಗಿನ್ ಆದ ತಕ್ಷಣ ನನಗೆ ಇದರ ಒಂದು ಇಂಟರ್ಫೇಸ್ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ಟೆಪ್ಸ್ ಅಂದರೆ 80 ಸ್ಟೆಪ್ಸ್ ಅನ್ನೋದು ಹಾಕಿದ್ದೀನಿ. ನನಗೆ 0.08 ಕಾಯಿನ್ಸ್ ಅನ್ನೋದು ಆ್ಯಡ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಟೋಟಲಾಗಿ 26.28 ಕಾಯಿನ್ಸ್ ಅನ್ನೋದು ಅರೇಂಜ್ನ ಮಾಡಿದ್ದೀನಿ. ಸೊ ಇದರಲ್ಲಿ ಯಾವ ರೀತಿ ಅರೇಂಜ್ ಮಾಡೋದಂದರೆ, ಇಲ್ಲಿ ನೀವು ವೀಡಿಯೋಸ್ಗಳನ್ನ ಅಂದರೆ ಆ್ಯಡ್ಸ್ಗಳನ್ನ ವಾಚ್ ಮಾಡಿ ಅರೇಂಜ್ನ ಮಾಡ್ಬೋದು. ಹೀಗೆ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಕೂಡ ಅರೇಂಜ್ನ ಮಾಡ್ಬೋದು. ಮೊದಲೇದಾಗಿ ನಿಮ್ಮ ಇಲ್ಲಿ ವೀಡಿಯೋಸ್ಗಳನ್ನ ವಾಚ್ ಮಾಡಿ ಹೇಗೆ ಅರೇಂಜ್ ಮಾಡೋದಂದರೆ, ಸೊ ಇಲ್ಲಿ ಗೆಟ್ ಕಾಯಿನ್ಸ್ ಯು ವಿಲ್ ಬಿ ಶೋನ್ ಆ್ಯನ್ ಆ್ಯಡ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆ್ಯಡ್ಸ್ ಅನ್ನೋದು ಬರುತ್ತೆ. ಸೊ ಅದನ್ನು ಪೂರ್ತಿಯಾಗಿ ನೋಡಬೇಕಾಗುತ್ತೆ. ಸೊ ಇಲ್ಲಿ ಕಟ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀವಿ, 8 ಮಾರ್ಕ್ ಇದೆಯಲ್ಲ ಮೇಲ್ಗಡೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀವಿ, 1 ಅವರ್ಗೆ ಒಂದು ಆ್ಯಡ್ಸ್ ಅನ್ನೋದು ಕೊಡ್ತಾರೆ. ಸೊ ಅವು 1 ಅವರ್ಗೆ ಒಂದು ಆ್ಯಡ್ಸ್ನ ನೋಡೋ ಮುಖಾಂತರ ನೀವು ಕಾಯಿನ್ಸ್ ಅರ್ನ್ಸ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ನಾವು ಇಲ್ಲಿ ಅರ್ನ್ 14 ಎಕ್ಸ್ಟ್ರಾ ಕಾಯಿನ್ಸ್ ಗೆಟ್ ರಿವಾರ್ಡೆಡ್ ಫಾರ್ ಎವ್ರಿ ಫ್ರೆಂಡ್ಸ್ ಯು ಇನ್ವೈಟ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಾಪಿಯನ್ನು ಲಿಂಕ್ ಮಾಡಿ ಬೇರೆ ಕಡೆ ಶೇರ್ ಕೂಡ ಮಾಡ್ಬೋದು. ಇಲ್ಲ ವ್ಯಾಟ್ಸಪ್, ಫೇಸ್ಬುಕ್ ಹಾಗೆ ಜಿಮೇಲಿಂದ ಹಾಗೆ ಮೆಸೇಜ್ ಮಾಡೋ ಮುಖಾಂತರ ನೀವು ರೆಫರ್ ಮಾಡ್ಬೋದು ಫ್ರೆಂಡ್ಸ್. ಅದರಿಂದ ನೀವು 40 ಕಾಯಿನ್ಸ್ಗಳ ಅರೇಂಜ್ನ ಮಾಡ್ಬೋದು. ಸೊ ಇವಾಗ ಬ್ಯಾಕ್ ಬರ್ತೇನೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡೋ ಮುಖಾಂತರ ನೀವು ಹೆಚ್ಚು ಕಾಯಿನ್ಸ್ ಅರೇಂಜ್ ಮಾಡ್ಬೋದಂದರೆ, ಸೊ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ ಆ ಫ್ರೆಂಡ್ಸ್ ಅನ್ನೋದು ನಿಮ್ಮ ರೆಫರಲ್ ಕೋಡ್ನ ಎಂಟರ್ ಮಾಡಿ ರಿಜಿಸ್ಟರ್ ಅನ್ನೋದಾದರೆ ನಿಮಗೆ 40 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಸೊ ಆ ಫ್ರೆಂಡ್ಸ್ ಅನ್ನೋದು 50 ಕಾಯಿನ್ಸ್ವರೆಗೂ ರೀಚ್ ಆದರೆ ನಿಮಗೆ ಒಂದು ರಿವಾರ್ಡ್ ಅನ್ನೋದು ಕೊಡ್ತಾರೆ. ಸೊ ಇಲ್ಲಿ ನೋಡ್ತಾರೆ ಮೇಲ್ಗಡೆ ರಿವಾರ್ಡ್ಸ್ ಅಂತಿದೆಯಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀವಿ, ಯು ವಿಲ್ ಗೆಟ್ ರಿವಾರ್ಡ್ ವೆನ್ ಯುವರ್ ಫ್ರೆಂಡ್ಸ್ ರೀಚ್ 50 ಕಾಯಿನ್ಸ್ ಅಂತ. ಸೊ 50 ಕಾಯಿನ್ಸ್ವರೆಗೂ ರೀಚ್ ಆದರೆ ನಿಮಗೆ ಒಂದು ರಿವಾರ್ಡ್ ಅನ್ನೋದು ಸಿಗುತ್ತೆ. ಅದರಲ್ಲಿ ಎಷ್ಟು ಕಾಯಿನ್ಸ್ ಬೇಕಾದ್ರೂ ಇರ್ಬೋದು. ನಾನು ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿ ಅಂತ ಕೇಳ್ತಾಯಿಲ್ಲ, ಒಂದು ಟ್ರಿಕ್ನ ತಿಳಿಸ್ಕೊಡ್ತೀನಿ. ಆ ಟ್ರಿಕ್ನ ಯೂಸ್ ಮಾಡ್ತೀವಿ ಅಂದರೆ ನೀವು ಯಾವ ಫ್ರೆಂಡ್ಸ್ಗೂ ರೆಫರ್ ಮಾಡಬೇಕಾಗಿಲ್ಲ. ಸೊ ಯಾವ ಟ್ರಿಕ್ ಅಂದರೆ, ನಿಮ್ಮ ಮೊಬೈಲ್ನಲ್ಲಿ 2-3 ಜಿಮೇಲ್ ಐಡಿಯನ್ನು ಕ್ರಿಯೇಟ್ ಅನ್ನೋದು ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಅನ್ನೋದು ಮಾಡಿದ ತಕ್ಷಣ ಇಲ್ಲಿ ಅರ್ನ್ 14 ಎಕ್ಸ್ಟ್ರಾ ಕಾಯಿನ್ಸ್ ಅಂತಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಪಿ ಟು ಕ್ಲೀನ್ ಬೋರ್ಡ್ ಅಂತಿದೆಯಲ್ಲ. ಸೊ ಲಿಂಕನ್ನು ಕಾಪಿ ಅನ್ನೋದು ಮಾಡ್ಕೊಳ್ಳಿ. ಸೊ ಕಾಪಿಯನ್ನು ಮಾಡಿದ ತಕ್ಷಣ ನಾನು ಇವಾಗ ಬ್ಯಾಕ್ ಬರ್ತೇನೆ ಫ್ರೆಂಡ್ಸ್. ಬ್ಯಾಕ್ ಬಂದ ತಕ್ಷಣ ಇಲ್ಲಿ ಮೆಸೇಜ್ ಅಂತಿಲ್ಲ. ಸೊ ತೋರಿಸ್ತೇನೆ ಎಕ್ಸಾಂಪಲ್ ಆಗಿ. ಸೊ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ, ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೈಟಿಂಗ್ ಅಂತಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಎಂಟರ್ ಮೆಸೇಜ್ ಅಂತಿಲ್ಲ. ಸೊ ಅದ್ರ ಮೇಲೆ ಕಾಪಿಯನ್ನು ಪೇಸ್ಟ್ ಮಾಡಿ. ಕಾಪಿಯನ್ನು ಪೇಸ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು KDNPJDQELS ಅಂತ. ಸೊ ಅದು ನನ್ನ ರೆಫರಲ್ ಕೋಡ್ ಆಗಿದೆ. ಸೊ ಅದನ್ನು ಕಾಪಿಯನ್ನು ಮಾಡ್ಕೋತೇನೆ ಫ್ರೆಂಡ್ಸ್. ಕಾಪಿಯನ್ನು ಮಾಡಿದ ತಕ್ಷಣ ನಾನು ಇವಾಗ ಬ್ಯಾಕ್ ಬರ್ತೇನೆ. ಸೊ ಬ್ಯಾಕ್ ಬಂದ ತಕ್ಷಣ ಈ ಅಪ್ಲಿಕೇಶನ್ ಡಾಟಾವನ್ನು ಕ್ಲಿಯರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಡಾಟಾವನ್ನು ಕ್ಲಿಯರ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಅದೇ ಥರ ಲಾಗಿನ್ ಅಥವಾ ಸೈನ್ ಅಪ್ ಅಂತ ಕೇಳುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ತೋರಿಸ್ತೇನೆ ಎಕ್ಸಾಂಪಲ್ ಆಗಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾರೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ನೇಮನ್ನು ಎಂಟರ್ ಮಾಡೋಕ್ಕಿರುತ್ತೆ. ಸೊ
ಆವಾಗಲೇ ಎಂಟರ್ ಮಾಡಿದ್ರಲ್ಲ ಆ ನೇಮಲ್ಲ, ಬೇರೆ ನೇಮನ್ನು ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗೆ ಇಮೇಲ್ ಐ ಡಿ ಕೂಡ ಚೇಂಜ್ ಮಾಡಬೇಕಾಗುತ್ತೆ, ನಿಮ್ಮ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಾಗುತ್ತೆ, ಪಾಸ್ವರ್ಡನ್ನು ಅದೇ ಹಾಕಿದ್ರೆ ನಡೆಯುತ್ತೆ. ಸೊ ನೀವು ಲಿಂಕನ್ನು ಕಾಪಿ ಮಾಡ್ಕೊತೀರಿ, ಕಾಪಿ ಮಾಡ್ಕೊಂಡಿದ್ರಲ್ವಾ ರೆಫರಲ್ ಕೋಡ್ನ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಕ್ಲಿಕ್ ಟು ವೆರಿಫೈ ಇನ್ಫೋ ಅಂತಿದ್ದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದೇ ಥರ ನಾನು ಹೇಳಿದಾಗೆ ಮೇಲೆ ಫಿಮೇಲ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ, ಹಾಗೆ ಹೈಟು ಅದೆಲ್ಲ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡ ತಕ್ಷಣ ಈಗ ಅಪ್ಲಿಕೇಶನ್ ನೀವು ಮೊದಲು ಸೈನಪ್ ಅನ್ನೋದಾಗ್ತಿರಲ್ಲ, ಸೊ ಅದರಿಂದ ಲಾಗಿನ್ ಅನ್ನೋದಾಗಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನಾನು ಇವಾಗ ರಿವಾರ್ಡ್ಸ್ ಅಂತಿದ್ದಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ಇಮೇಲ್ ಐ ಡಿಯಿಂದ ಒಂದು ಹೊಸ ರೆಫರಲ್ ಅಂತ ರೆಫರಲ್ ಅಂತ ಮಾಡಿದ್ದೆ. ಸೊ ನಾನು ನನ್ನ ಇಮೇಲ್ ಐ ಡಿಯಿಂದ ನಾನೇ ನನ್ನ ಫೋನಲ್ಲಿ ಎರಡು ಮೂರು ಅಕೌಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವುದೇ ಕಾಯಿನ್ಸ್ಗಳ ಅರ್ನಿಂಗ್ಸ್ ನಾನು ಮಾಡಿದ್ದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾರಿಗೆ ರೆಫರ್ ಕೂಡ ಮಾಡಿದ್ದಿಲ್ಲ, ಸೊ ಬರೀ ಇನ್ವೈಟ್ನಿಂದ ನಾನು ಇನ್ವೈಟ್ ಕೋಡಿಂದ ನಾನು ಅರ್ನಿಂಗ್ಸ್ನ ಮಾಡ್ತೀನಿ. ಸೊ 50 ಕಾಯಿನ್ಸ್ ರೀಚ್ ಆದರೆ ನಿಮಗೆ ಒಂದು ರಿವಾರ್ಡ್ ಅನ್ನೋದು ಸಿಗುತ್ತೆ. ನಾನು ಇವಾಗ ಬ್ಯಾಕ್ ಬರ್ತೇನೆ, ಈ ಟ್ರಿಕ್ನ ಉಪಯೋಗಿಸಿ ನಿಮಗೆ ಖಂಡಿತವಾಗಿ ಕಾಯಿನ್ಸ್ ಅನ್ನೋದು ಬರುತ್ತೆ. ಸೊ ನಾನು ಇವಾಗ ಬ್ಯಾಕ್ ಬರ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋರ್ ಅಂತಿದೆಯಲ್ಲ, ಸೊ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಹೆಚ್ಚು ಕಾಯಿನ್ಸ್ಗಳ ಅರ್ನಿಂಗ್ಸ್ ಮಾಡಿ ಇಲ್ಲಿ ಫ್ರೀಯಾಗಿ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಕೆಳಗಡೆ ಫ್ರೀ ಐಫೋನ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ತಾಬೋದು ನಿಮಗೆ ಆ್ಯಪಲ್ ಐಫೋನ್ ಕೂಡ ಫ್ರೀಯಾಗಿ ಕೊಡ್ತಾರೆ. ಸೊ ಇಲ್ಲಿ ಎಷ್ಟು ಕಾಯಿನ್ಸ್ಗಳ ಅರ್ನಿಂಗ್ಸ್ ಮಾಡ್ಬೋದು ಅಂದರೆ ನೀವು 21,999 ಕಾಯಿನ್ಸ್ಗಳು ಅರ್ನಿಂಗ್ಸ್ ಮಾಡ್ಬೋದು, ಅಪ್ ಟು 22,000 ಅನ್ಕೋಬೋದು. ಸೊ ಕಾಯಿನ್ಸ್ಗಳಾದಮೇಲೆ ಇಲ್ಲಿ ಕ್ಲೇಮ್ ಆಫರ್ ಅಂತಿಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೋಬೋದು. ನಾನು ಇವಾಗ ಬ್ಯಾಗ್ ಬರ್ತೇನೆ. ಸೊ ಇಲ್ಲಿ ಬೋಟ್ ಸ್ಟೋನ್ ಗ್ರೆನೇಡ್ ಸ್ಪೀಕರ್ ಸಹ ಇದೆ, ಸೊ ಅದು ಕೂಡ ನೋಡೋಣ ಎಷ್ಟು ಕಾಯಿನ್ಸ್ ಇರ್ಬೋದು ಅಂತ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದರ ಬೆಲೆ 8,999 ಕಾಯಿನ್ಸ್, ಅಂದರೆ ಅಪ್ ಟು 9,000 ಕಾಯಿನ್ಸ್ಗಳನ್ನ ಅರ್ನಿಂಗ್ಸ್ ಮಾಡಿ ನೀವು ಪರ್ಚೇಸನ್ನು ಮಾಡ್ಕೋಬೋದು. ನಾನು ಇವಾಗ ಬ್ಯಾಗ್ ಬರ್ತೇನೆ ಫ್ರೆಂಡ್ಸ್. ಸೊ ಇಲ್ಲಿ ಕಾಯಿನ್ಸ್ ಅಂತಿದ್ದಲ್ಲ, ಸೊ ಕಾಯಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ದಿನಾಲೂ ಎಷ್ಟು ಕಾಯಿನ್ಸ್ ಅರೇಂಜ್ ಮಾಡಿದರೆ ಇಲ್ಲಿ ತೋರಿಸ್ತಾ ಇರುತ್ತೆ. ನನ್ನ ಕಾಯಿನ್ಸ್ ಅನ್ನೋದು 26.79 ಕಾಯಿನ್ಸ್ ಅನ್ನೋದಿದೆ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಅಂತಿಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ದಿನಾಲೂ ಅರೇಂಜ್ ಮಾಡಿದಿಲ್ಲ, ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ. ಸೊ ಕೆಳಗಡೆ ಫಸ್ಟ್ ನನ್ನ ಕಾಯಿನ್ಸ್ ಅನ್ನೋದು ನಾನು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಒಂದು ಕಾಯಿನ್ಸ್ ಅರೇಂಜ್ ಮಾಡಿದೆ, ಹಾಗೆ ನನಗೆ 5 ಸ್ಟಾರ್ಸ್ ರೇಟಿಂಗ್ ಅನ್ನೋದು ಮಾಡಿದರೆ ಈ ಅಪ್ಲಿಕೇಶನ್ಗೆ, ಸೊ ನನಗೆ 20 ಕಾಯಿನ್ಸ್ ಅನ್ನೋದು ಕೊಡ್ತಾರೆ. ಸೊ ಹೇಗೆ ರೇಟಿಂಗ್ ಮಾಡೋದು ಅಂದರೆ ಇಲ್ಲಿ 8 ಮಾರ್ಕ್ ಇದೆಯಲ್ಲ, ಸೊ 8 ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇಲ್ಲಿ ಮಿಲಿಯನ್ ಸ್ಟೋನ್ಸ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬೋನಸ್ ಫಾರ್ ರೇಟಿಂಗ್ 5 ಸ್ಟಾರ್ಸ್ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಮ ಪ್ಲೇಸ್ಟೋರ್ಗೆ ಕರ್ಕೊಂಡೋಗುತ್ತೆ ಈ ಅಪ್ಲಿಕೇಶನ್ಗೆ. ಸೊ ಅಲ್ಲಿ ನೀವು 5 ಸ್ಟಾರ್ಸ್ನ ರೇಟಿಂಗ್ ಅನ್ನೋದು ಮಾಡಿದ ಮೇಲೆ ನೀವು ಡೈರೆಕ್ಟಾಗಿ ಬ್ಯಾಕ್ ಅನ್ನೋದು ಬನ್ನಿ. ಸೊ ನಾನು 5 ಸ್ಟಾರ್ಸ್ ರೇಟಿಂಗ್ ಅನ್ನೋದು ಮಾಡಿದ್ದೀನಿ, ಸೊ ನಾನು ಇವಾಗ ಬ್ಯಾಕ್ ಬರ್ತೇನೆ. ಸೊ ಈಗ ಬ್ಯಾಕ್ ಬಂದರೆ ನಿಮಗೆ 20 ಕಾಯಿನ್ಸ್ ಅನ್ನೋದು ನಿಮ್ಮ ವಾಲೆಟ್ಗೆ ಆ್ಯಡ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಈಗಲೇ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗೋಣ.